ಸೃಜ ಮಜಾ. ದಯವಿಟ್ಟು ಈ ನಿಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಬ್ಬ ಪೊಲೀಸ್ ನಿಂದ ಇಲ್ಲಿಗೆ ಬಚಾವ್ ಆಗಲು ಬಂದರೆ ಎಂತ ವಿಚಿತ್ರವಾದ ಸನ್ನಿವೇಶದ ದರ್ಶನವಾಯಿತಲ್ಲ. ಏ ಮುತ್ಯ, ಒಂದು ಮಾತು ಮಾತ್ರ ಹೇಳ್ತೀನಿ ಕೇಳು. ಜೀವನದಲ್ಲಿ ತಾಳ್ಮೆ ಸಹನೆ ಇರಬೇಕು, ಛಲ ಸಾಧಿಸುವ ತನಕ. ಜೀವನದಲ್ಲಿ ಶೆಟ್ಟು ದೇಶ ರೋಷ ಇರಬೇಕು,
ಬರಬೇಕು. ವೈರಿಗಳ ರುಂಡ ಚಂಡಾಡುವ ತನಕ ಇವೆಲ್ಲ ಆಗಲೇಬೇಕಂದ್ರೆ ನೀನು ಬದುಕಲೇಬೇಕು. ನಾನು ನಾ ಬರ್ತೀನಿ ಕರು ಕತ್ತರಿಸಿದ ಕೊರಗು ಏನಂತ ನನಗೂ ಗೊತ್ತು. ಬರ್ತೀನಿ ನಮ್ ದಯಾನಂದ ಸಾಹುಕಾರ ಜನಗಳಿಗೆ ಉಪದೇಶ ಮಾಡ್ತಿದ್ರೆ ಪರಿಕಲ್ಪನೆ ಆಗ್ತಿದೆ. ಎಲ್ಲಿ ಮತ್ತೆ ನಮ್ ದಯಾನಂದ ಸಾಹುಕಾರ ಹುಟ್ಟು ಬಂದ್ರೇನೋ ಅಂತ. ಅಲ್ಲ ಗಂಗಾ, ಇಂಥ ಕಟುಕನಿಗೆ ಹೋಲಿಸ್ತೀಯ ನಮ್ಮ ದಯಾನಂದ ಸಾಹುಕಾರರನ್ನ? ನೋಡ್ರಿ, ಅವನು ಹೇಳಿದ್ರಲ್ಲ ನಿಜ ಇದೆ. ಕಷ್ಟಗಳು ಮನುಷ್ಯನ್ ಬರತ್ರಿ, ಅದನ್ನೆಲ್ಲ ದಾಟ್ಕೊಂಡು ಹೋದ್ರೆ ಬದುಕು ಬದುಕಾಗಿರುತ್ತೆ. ಅಲ್ಲಿ ನಮಗೆ ಕೆಟ್ಟದ ಮಾಡಿದ್ದಲ್ಲ, ನಾವು ಸತ್ತೋಗ್ಬಿಟ್ರೆ ಅದನ್ನ ಸೇಡ್ ತೀರಿಸ್ಕೊಳ್ಳೋದೇ ಇಲ್ಲರಿ. ನಾವು ಸಾಯ್ಬಾರ್ದು, ನಮ್ ಸೇಡ್ ತೀರಿಸ್ಕೊಳ್ಳೋಕೋಸ್ಕರ ನಾವು ಬದುಕ್ಬೇಕ್ರಿ. ನಾವು ಬದುಕ ನಾವು ಬದುಕಬೇಕು. ಸಾಯಬಾರದು. ಅವನು ಯಾರು, ಎಲ್ಲಿ ಇರುತ್ತಾನೆ ಎಂಬುದನ್ನು ಪತ್ತೆ ಹಚ್ಚಬೇಕು. ಆಯ್ತು.